ಶ್ರೀಮನ್ನಾರಾಯಣ ಸ್ಯಾಂಡಲ್ವುಡ್ನ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರಗಳು. ಟೀಸರ್ ಹಾಗೂ ಮೇಕಿಂಗ್ನಿಂದಲೇ ಸಖತ್ ಸದ್ದು ಮಾಡ್ತಾ ಇರೋ ಇವೆರಡೂ ಚಿತ್ರಗಳು ಇದೇ ಡಿಸೆಂಬರ್ಗೆ ತೆರೆಗೆ ಬರೋಕೆ ಸಜ್ಜಾಗ್ತಿದೆ. ಆದರೆ ರಾಕಿಂಗ್ ಸ್ಟಾರ್ KGF ಬರೋದಾದ್ರೆ ನಾವು ಬರಲ್ಲ ಅಂತಿದ್ದಾನೆ ಶ್ರೀಮನ್ನಾರಾಯಣ. ಈ ಕುರಿತ ಇನ್ಸೈಡ್ ಸ್ಟೋರಿ ಎಲ್ಲಿದೆ ನೋಡಿ. ಯಶ್ ಬರೋದಾದ್ರೆ ಶ್ರೀಮನ್ನಾರಾಯಣ ಬರಲ್ಲ. ಶ್ರೀಮನ್ನಾರಾಯಣನ ಅಮರಾವತಿ ಜರ್ನಿ ಮುಗಿದಿಲ್ಲ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹುಟ್ಟುಹಬ್ಬಕ್ಕೆ ಟೀಸರ್ ಬಿಟ್ಟು ಟ್ರೆಂಡಿಂಗ್ ಮಾಡ್ಕೊಂಡಿದ್ರು ಅವನೇ ಶ್ರೀಮನ್ನಾರಾಯಣ ಫಿಲ್ಮ್ ಟೀಮ್. ಅದ್ಭುತವಾದ ಟೀಸರ್ನ ಎಂಡ್ನಲ್ಲಿ 2018 ಡಿಸೆಂಬರ್ಗೆ ಮೇ ಬಿ ಬರ್ತೀವಿ ಅಂದಿದ್ರು. ಅದರಂತೆ ಚಿತ್ರದ ಶೂಟಿಂಗ್ ಭರದಿಂದ ಸಾಗ್ತಾ ಇದೆ. ಸಂಕಲನಕಾರ ಸಚಿನ್ ರವಿ ಸಾರಥ್ಯದಲ್ಲಿ ಅವನೇ ಶ್ರೀಮನ್ನಾರಾಯಣನನ್ನ ಕಟ್ಟಲಾಗ್ತಾ ಇದೆ. 80ರ ದಶಕದ ನೀರು ನೆಲೆ ಇಲ್ಲದ ಬಯಲುಸೀಮೆಯ ಟಿಪಿಕಲ್ ಕರಪ್ಟೆಡ್ ಪೊಲೀಸ್ ದಿರಿಸಿನಲ್ಲಿ ರಕ್ಷಿತ್ ಶೆಟ್ಟಿ ನಿಂತಿದ್ದಾರೆ. ಬಿಜಾಪುರ ಹಾಗೂ ಬೆಂಗಳೂರಿನ ಕಂಠೀರ್ವ ಸ್ಟುಡಿಯೋದಲ್ಲಿ ಚಿತ್ರೀಕರಿಸಲಾಗ್ತಿದೆ. ಚಿತ್ರಕ್ಕಾಗಿ ಅದ್ದೂರಿ ಸೆಟ್ನ ಹಾಕಿದೆ ಚಿತ್ರತಂಡ. ಶ್ರೀಮನ್ನಾರಾಯಣ ಕಾಲ್ಪನಿಕ ಅಮರಾವತಿ ಸೆಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿತು. ಅರ್ಧ ಸೆಟ್ನಲ್ಲಿದ್ರೆ ಇನ್ನರ್ಧ ಬ್ಲೂ ಮ್ಯಾಟ್ನಲ್ಲಿ ಚಿತ್ರೀಕರಣವಾಗ್ತಿದೆ. ಚಿತ್ರದ 50% ಶೂಟಿಂಗ್ ಆಗಿದೆ ಅಷ್ಟೇ. ಇನ್ನೂ 50%ಗಾಗಿ ಚಿತ್ರತಂಡ ಹಗಲಿರುಳು ದುಡಿಯುತ್ತಿದೆ. ಕಾರಣ ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಮಾಡುವ ಸಲುವಾಗಿ. ಆದರೆ ಈಗ ಅಕಸ್ಮಾತ್ ಏನಾದರೂ KGF ಡಿಸೆಂಬರ್ಗೆ ಬಂದರೆ ಶ್ರೀಮನ್ನಾರಾಯಣ ರಿಲೀಸ್ ಆಗೋದು ಡೌಟ್. ಇದು ಚಿತ್ರತಂಡದವರಿಂದಲೇ ಬಂದಿರುವ ವಿಶೇಷ ಮಾಹಿತಿ. ಒಂದು ಲೆಕ್ಕಕ್ಕೆ ಇದು ಒಳ್ಳೆಯ ನಿರ್ಧಾರನೇ. ಈಗಿನ ಜಮಾನದಲ್ಲಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳೇ ಪೈಪೋಟಿಯಾಗಿದೆ. ಇಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಂದು ಮಾರ್ಕೆಟ್ ಡೌನ್ ಮಾಡಿಕೊಳ್ಳೋದ್ರ ಬಂದು ಕನಿಷ್ಠ 15 ದಿನ ಗ್ಯಾಪ್ನಲ್ಲಿ ಬರೋದು ಬಹಳ ಒಳ್ಳೆಯದು. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.